ಅಕ್ರಮವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಜೆಸಿಬಿ ಮೂಲಕ ಮರಗಳನ್ನು ಕಡಿಯುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶ್ರೀ ನಲ್ಲಬಂಡ ಗಂಗಮ್ಮ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಗುಡಿಬಂಡೆ ತಹಶೀಲ್ದಾರರ ಸಿಗ್ಬತುಲ್ಲಾರವರಿಗೆ ಮನವಿ ಸಲ್ಲಿಸಿದರು ಅಕ್ರಮವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಜೆಸಿಬಿ ಮೂಲಕ ಮರಗಳನ್ನು ಕೆಡವಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಜರುಗಿಸಬೇಕೆಂದು ಒತ್ತಾಯಿಸಿ ಶ್ರೀ ನಲ್ಲಬಂಡ ಗಂಗಮ್ಮ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಗರುಡಾಚರ್ಲಹಳ್ಳಿ ಸದಸ್ಯ ಶಿವರಾಮ್ ಮಾತನಾಡಿ ತಾಲೂಕಿನ ಪಸುಪಲೋಡು ಗ್ರಾಮದ ಸರ್ವೆ ನಂಬರ್ 39 ರಲ್ಲಿ 2 ಎಕರೆ ಸರ್ಕಾರಿ ಜಮೀನಿದ್ದು ಇದರಲ್ಲಿ ಗಂಗಮ್ಮ ದೇವಸ್ಥಾನದ ಉದ್ಯಾನವನ ಮತ್ತು ವಾಹನಗಳನ್ನು ನಿಲ್ಲಿಸುವುದಕ್ಕಾಗಿ ಕಾಯ್ದಿರಿಸಲಾಗಿತ್ತು ಆದರೆ ಗುಡಿಬಂಡೆ ಪಟ್ಟಣದ ರಾಜಕೀಯ ವ್ಯಕ್ತಿ ಪದ್ಮಮ್ಮ ಎಂಬುವವರು ಏಕಾಏಕಿ ಶನಿವಾರ ಸಂಜೆ ಜೆಸಿಬಿ ಮೂಲಕ ಜಮೀನಿನಲ್ಲಿದ್ದ ಗಿಡಗಳನ್ನು ನಾಶ ಮಾಡಿ ಉಳುಮೆ ಮಾಡಲು ಮುಂದಾಗಿದ್ದಾರೆ ಅವರು ಸರ್ಕಾರಕ್ಕೆ ಯಾವುದೇ ಅರ್ಜಿಯನ್ನು ಕೂಡ ಸಲ್ಲಿಸಿರುವುದಿಲ್ಲ ನಾವು ಪಸುಪಲೋಡು ಗರುಡಾಚರ್ಲಹಳ್ಳಿ ಮಾಚ್ಚಹಳ್ಳಿ ಮತ್ತು ಕೊಂಡರೆಡ್ಡಿಹಳ್ಳಿ ಗ್ರಾಮಸ್ಥರು ಹಲವು ವರ್ಷಗಳಿಂದ ಈ ಜಮೀನನ್ನು ಗಂಗಮ್ಮ ದೇವಸ್ಥಾನಕ್ಕೆಂದು ಮೀಸಲಿಟ್ಟು ಈ ಜಮೀನಿಗೆ ಯಾರೂ ಪ್ರವೇಶಿಸದಂತೆ ಸರ್ಕಾರಿ ಜಮೀನನ್ನು ಕಾಪಾಡಿಕೊಂಡು ಬಂದಿರುತ್ತೇವೆ ಆದರೆ ಪದ್ಮಮ್ಮರವರು ಏಕಾಏಕಿ ಪ್ರವೇಶ ಮಾಡಿ ಅಲ್ಲಿನ ಮರಗಳನ್ನು ನಾಶ ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ ಆದ್ದರಿಂದ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಪತ್ರ ನೀಡಿ ಈ ಜಮೀನನ್ನು ಗಂಗಮ್ಮ ದೇವಸ್ಥಾನದ ಟ್ರಸ್ಟ್ಗೆ ಮಾಡಿಕೊಡಬೇಕೆಂದು ತಹಶೀಲ್ದಾರರಿಗೆ ಮನವಿ ಮಾಡಿದರು ನಂತರ ಮಾಚಹಳ್ಳಿ ನವೀನ್ ಗೌಡ ಮಾತನಾಡಿ ನಮ್ಮ ಗ್ರಾಮ ದೇವತೆಯಾದ ಗಂಗಮ್ಮರವರಿಗೆ ಈ ಜಮೀನು ಮೀಸಲು ಎಂದು ನಮ್ಮ ನಾಲ್ಕು ಗ್ರಾಮದಲ್ಲಿ ಯಾರೂ ಈ ಜಮೀನಿಗೆ ಪ್ರವೇಶ ಮಾಡದೆ ಗ್ರಾಮ ದೇವತೆಗೆಂದೇ ಮೀಸಲಿಟ್ಟಿದ್ದೇವೆ ಹಾಗೂ ಅಲ್ಲಿ ದೇವಸ್ಥಾನವನ್ನ ಇನ್ನಷ್ಟು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ನಮ್ಮ ಸುತ್ತಮುತ್ತ ನಾಲ್ಕು ಗ್ರಾಮಸ್ಥರು ಸೇರಿ ಅಲ್ಲಿ ಉದ್ಯಾನವನ ಮಾಡಬೇಕು ಇದರಿಂದ ನಮ್ಮ ನಾಲ್ಕು ಗ್ರಾಮದ ಜನರಿಗೆ ಅನುಕೂಲವಾಗಲು ಈ ಜಮೀನು ಮೀಸಲಿಡಿ ಎಂದು ಗ್ರಾಮದ ಮುಖಂಡರು ಚರ್ಚಿಸಿ ಆ ಜಮೀನಿಗೆ ಯಾರೂ ಪ್ರವೇಶ ಮಾಡದಂತೆ ಕ್ರಮ ವಹಿಸಿದ್ದರೂ ಸಹ ಗುಡಿಬಂಡೆ ಪಟ್ಟಣದ ಪ್ರಮುಖ ರಾಜಕೀಯ ಮುಖಂಡರು ನಾನು ಏನು ಮಾಡಿದರೂ ನಡೆಯುತ್ತದೆ ಎಂದು ಗ್ರಾಮ ದೇವತೆಗೆ ಮೀಸಲಿಟ್ಟಿರುವ ಜಮೀನಿಗೆ ಕನ್ನ ಹಾಕಿರುವುದು ಬಹಳ ದುರದೃಷ್ಟಕರವಾದ ಸಂಗತಿ ಆದ್ದರಿಂದ ತಹಶೀಲ್ದಾರರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮ್ಮ ನಾಲ್ಕು ಗ್ರಾಮಗಳ ಜನತೆಯ ಮನವಿ ಸ್ವೀಕರಿಸಿ ಆ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡದೆ ಗಂಗಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ನೀಡಬೇಕೆಂದು ಮನವಿ ಮಾಡಿದರು ಮನವಿ ಪತ್ರ ಸ್ವೀಕರಿಸಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ ಹಲವು ವರ್ಷಗಳಿಂದ ಗಂಗಮ್ಮ ದೇವಸ್ಥಾನಕ್ಕೆ ಆ ಜಾಗವನ್ನು ಮೀಸಲಿಟ್ಟಿರುವುದು ನನ್ನ ಗಮನಕ್ಕೆ ಬಂದಿದ್ದು ಬೇರೆ ಯಾರೂ ಅತಿಕ್ರಮಣ ಮಾಡದಂತೆ ಕ್ರಮ ವಹಿಸಲಾಗುತ್ತದೆ ಒಂದು ವೇಳೆ ಅಕ್ರಮವಾಗಿ ಪ್ರವೇಶಿಸಿದರೆ ಭೂ ಕಬಳಿಕೆ ಅನ್ವಯ ಕಾನೂನು ರೀತಿ ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು ಈ ವೇಳೆ ಪಸುಪಲೋಡು ಕೃಷ್ಣಪ್ಪ ರವಿ ಗಂಗನಾರಾಯಣಪ್ಪ ನಂಜಿರೆಡ್ಡಿ ಆದಿನಾರಾಯಣಪ್ಪ ಕದಿರಪ್ಪ ಶಿವಣ್ಣ ಸೇರಿದಂತೆ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು ಏನು ನಲಬಂಡ ಗಂಗಮ್ಮ ಗಡ್ ಗಂಗಮ್ಮ ಅಂತ ಹೇಳ್ತೀವಿ ಆ ದೇವಸ್ಥಾನ ಇತಿಹಾಸ ಇದೆ ಭಕ್ತಾದಿಗಳು ಹಾಗೂ ನಾನಾ ರೀತಿ ನಾನಾ ಇತರೆ ಕಡೆಗಳಿಂದ ಸುಮಾರು ಜನ ಬರ್ತಾ ಇರ್ತಾರೆ ಬಡವರು ಎಸ್ಪೆಷಲಿ ಇರ್ತಕ್ಕಂಥ ಬಡವರು ಕಡಬಡವರು ಬರ್ತಾರೆ ಅದಕ್ಕೆ ಏನಾದರೂ ಇದ್ರೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿರ್ತಕ್ಕಂಥ ಜಮೀನು ಇದೆ ಪಕ್ಕದಲ್ಲಿ ಸರ್ಕಾರಿ ಜಮೀನು ಸೊ ಸುಮಾರು ವರ್ಷಗಳಿಂದ ಆ ಹೆಸರಲ್ಲಿ ಇಟ್ಕೊಂಡು ಬರ್ತಾ ಇದ್ದೀವಿ ಸೊ ಏಕಾಏಕಿ ಯಾರ ಬಂದುಬಿಟ್ಟು ಅದು ಹಾಕೋದು ಒತ್ತುವರಿ ಮಾಡ್ಕೊಡೋದು ಅದು ಕಾನೂನು ವಿರೋಧ ಇತ್ತು ಯಾಕಂದರೆ ನಾವು ಸರ್ಕಾರಿ ಜಮೀನು ಇರ್ತಕ್ಕಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ ನಾವು ಅದಕ್ಕೆ ಪ್ರತಿಪಾಲನೆ ಅಂತ ಅಂತೀವಿ ಅದಕ್ಕೆ ಯಾರೇ ಇರಲಿ ಸರ್ಕಾರ ಜಮೀನನ್ನು ಕೈ ಹಾಕೋದು ಸರಿ ಇಲ್ಲ ಕಾನೂನು ವಿರೋಧಿಗೆ ಈಗಾಗಲೇ ಭೂ ಕಬಳಿಕೆಯಲ್ಲಿ ನಾವು 20 ಪ್ರಕರಣಗಳು ದಾಖಲಾಗಿದೆ ಸೊ ಯಾರೇ ಇರಲಿ ನಾವು ವಿರುದ್ಧ ಕ್ರಮ ವಹಿಸಲು ಹೇಳ್ತಾ ಬಸ್ವಾಡಿ ಸರ ನಂಬರ್ 39 57 ಎಕರೆ ಗೋಮಾಳಿ ಇಲ್ಲಿ ಗುಡಿಬಂಡೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ಅಂತ ಒಂದು 2 ಎಕರೆ ರಿಸರ್ವೇಶನ್ ಮಾಡಿದ್ವಿ ಯಾಕಂದರೆ ಸಾಕಾಳ ಚೀಟಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ಗಂಗಮ್ಮ ದೇವಸ್ಥಾನ ಶಾಸ್ತ್ರ ಜನಗಳಿದ್ದಾರೆ ಇಲ್ಲಿ ಭಕ್ತರು ಜಾಸ್ತಿ ಬರ್ತಾರೆ ಅಲ್ಲಿ ಗಂಗಮ್ಮ ಒಂದು ನಾನು ಸದಸ್ಯನಾಗಿ ಆವತ್ತು ಸದಸ್ಯನಾಗಿದ್ದೆ ಇವತ್ತು ಸದಸ್ಯನಾಗಿದ್ದೀನಿ ಆವಾಗ ಕೂಡ ಸಹ ಅವರು ಫಾರೆಸ್ಟ್ ಬಂದು ಗಿಡ ಹಾಕಿದ್ದೆ ಬಂದರು ಅದಕ್ಕೋಸ್ಕರ ಅವ್ರು ಹೇಳಿದ್ರು ಬೇಡ ಸರ್ ಹಾಕೋಬಿಟ್ಟ ಬಾ ಮರಗಳು ನಿಮಗೆ ಇರ್ತದೆ ದೇವಸ್ಥಾನಕ್ಕೆ ಇರ್ತದೆ ಅದರಿಂದ ದಯವಿಟ್ಟು ನಿಮ್ಗೆ ಒಳ್ಳೇದಾಗಿಬಿಟ್ಟು ಅವರು ಫಾರೆಸ್ಟ್ ವತಿಯಿಂದ ಹಾಕಿದರು ಆದರೆ ಈಗ ಇಲ್ಲಿ ದೇವಸ್ಥಾನಕ್ಕೆ ಹತ್ಕೊಂಡಿದೆ ದೇವಸ್ಥಾನಕ್ಕೆ ಏನು ಹತ್ತಿರ ಇದು ಕಾಂಪೌಂಡ್ ಹತ್ತಿರ ಬಂದು ಗುಡಿಬಂಡೆಯಿಂದ ಬಂದು ಪದ್ಮಮ್ಮ ಅಂತ ಅವ್ರು ಬಂದುಬಿಟ್ಟು ಏಕಾಕಿ ಜೆಸಿಪಿ ತಗೊಂಡು ಬಂದು ಕೀಳ್ತಾ ಇದ್ರು ನಾವು ಕೇಳಿದಾಗ ಇದು ನನಗೆ ಪರಿಸ್ಥಿತಿ ನನಗೆ MP ಅವರು ಇದ್ದಾರೆ ನೀವು ತಾಲೂಕು ಆಫೀಸ್ಗೆ ಬೇಕಾದ ಅರ್ಜಿ ಕೊಡಿ
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.